ಇಲ್ಲ ಚನ್ನಪಟ್ಟಣ ಬೈ ಎಲೆಕ್ಷನ್ ಚನ್ನಪಟ್ಟಣ ಜೊತೆ ಸಂಡೂರು ಇದೆ ಶಿಗ್ಗಾವಿನ ಎಲೆಕ್ಷನ್ ಬರುತ್ತೆ ಬಟ್ ಚನ್ನಪಟ್ಟಣ ಮಾತ್ರ ಹೈ ವೋಲ್ಟೇಜ್ ಚನ್ನಪಟ್ಟಣದ ಉಪಚುನಾವಣೆ ಗೋಷ್ಠಿಗೂ ಮುನ್ನವೇ ಚುನಾವಣಾ ಕಣದಿಂದ ದಿನ ದಿನಕ್ಕೆ ರಂಗೇರ್ತಾ ಇದೆ ಕೆ ವಿರುದ್ಧ ಡಿ ಕೆ ಶಿವಕುಮಾರ್ ಹಿಡಿಕಾರಿದ್ದಾರೆ ಕುಮಾರಸ್ವಾಮಿ ಅವರು ಚನ್ನಪಟ್ಟಣ ನೋಡೋಕ್ಕಿಂತ ಮೊದಲೇ ನಾನು ನೋಡಿದ್ದೀನಿ ಅವರು ತಡವಾಗಿ ರಾಜಕೀಯಕ್ಕೆ ಬಂದವರು ಅವರಿಗಿಂತ ಹತ್ತು ವರ್ಷ ಮೊದಲೇ ನನಗೆ ಚನ್ನಪಟ್ಟಣ ಗೊತ್ತು ನಾನು ಅದೇ ಜಿಲ್ಲೆಯವನು ಅಂತ ಡಿ ಸಿ ಎಂ ಹೇಳಿದ್ದಾರೆ ನಾನು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲೇ ದೇವೇಗೌಡರ ವಿರುದ್ಧ ಚುನಾವಣೆಗೆ ನಿಂತವನು ಕುಮಾರಸ್ವಾಮಿ ಅವರು ಸಾವಿರದ ಒಂಬೈನೂರ ತೊಂಬತ್ತೈದರ ಬಳಿಕ ಲೋಕಸಭಾ ಚುನಾವಣೆಗೆ ನಿಂತವರು ಹಿಂದೆ ಮಂತ್ರಿಯಾಗಿದ್ದಾಗ ಸೇವೆ ಮಾಡಿದ್ದೇನೆ ಈಗ ಉತ್ತಮ ಸಮಯ ಒದಗಿ ಬಂದಿದೆ ಸಣ್ಣ ಸಹಾಯ ಮಾಡೋಣ ಅಂತ ಕಾರ್ಯಪ್ರವೃತ್ತನಾಗಿದ್ದೇನೆ ಅಂತ ಹೇಳಿದರು ಚನ್ನಪಟ್ಟಣ ಉಪಚುನಾವಣೆ ಸ್ಪರ್ಧಿಸಲು ನನ್ನ ತಮ್ಮ ಡಿ ಕೆ ಸುರೇಶ್ಗೆ ಆಸಕ್ತಿ ಇಲ್ಲ ಜನರು ಸುರೇಶ್ಗೆ ವಿಶ್ರಾಂತಿ ತೆಗೆದುಕೊಳ್ಳೋದಕ್ಕೆ ಅವರು ಹೇಳಿದ್ದಾರೆ ಆದರೆ ಅವರಿಗೆ ಪಕ್ಷದ ಕೆಲಸ ಮಾಡಕ್ಕೆಂಬ ಆಸೆ ಇದೆ ನಮ್ಮನ್ನು ನಂಬಿ ಜನ ಬಿಡುವುದಕ್ಕೆ ಆಗೋದಿಲ್ಲ ನಂಬಿರೋರ್ ಅಂತ ಹೇಳುವ ಮೂಲಕ ನಾನೇ ಚುನಾವಣೆಗೆ ಸ್ಪರ್ಧಿಸ್ತೀನಿ ಎನ್ನುವ ಸೂಚನೆಯನ್ನು ಡಿ ಕೆ ಶಿವಕುಮಾರ್ ಕೊಟ್ಟಿದ್ದಾರೆ ಎಸ್ ಚನ್ನಪಟ್ನ ಬಹಳ ವೋಲ್ಟೇಜ್ ಆಗ್ತಿದೆ ಡಿ ಕೆ ಶಿವಕುಮಾರ್ ಸ್ಪರ್ಧೆ ಮಾಡ್ತೀನಿ ಅಂತ ವಿನ ಹೇಳ್ತಿದ್ದಾರೆ ಗೊತ್ತಿಲ್ಲ ಏನಾಗುತ್ತೆ ಅಂತ ಬಟ್ ಡಿ ಕೆ ಶಿವಕುಮಾರ್ ಹೇಳ್ತಿರೋ ಸರಿ ಕುಮಾರ್ ಸ್ವಾಮಿ ಅವ್ರಿಗಿಂತ ಮೊದಲೇ ಚನ್ಪಟ್ನ ಗೊತ್ತು ಯಾರಿಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಸಾತ್ನೂರು ಕ್ಷೇತ್ರ ಇತ್ತು ಆ ಸಾತ್ನೂರು ಕ್ಷೇತ್ರದ ಒಂದಷ್ಟು ಭಾಗ ಚನ್ನಪಟ್ಟಣ ವಿಧಾನಸಭೆಗೆ ಸೇರ್ಕಂಡೈತೆ ಏಯ್ಟಿ ಅಲ್ಲಿ ದೇವೇಗೌಡರ ವಿರುದ್ಧ ಚುನಾವಣೆ ನಿಂತು ಡಿ ಕೆ ಶಿವಕುಮಾರ್ ಸೋತಿದ್ರು ಎಂಬತ್ತೊಂಬತ್ತು ಎಮ್ ಎಲ್ ಎ ಆದರೂ ಡಿ ಕೆ ಶಿವಕುಮಾರ್ ಇದೇ ಚನ್ನಪಟ್ಟಣದ ಒಂದು ಭಾಗದ ಸಾತ್ನೂರಿ ಏನು ಸೇರ್ಕೊಂಡಿದೆ ಅಲ್ಲಿಗೆ ಹಾಗಾಗಿ ಕುಮಾರಸ್ವಾಮಿ ಅವರಿಗಿಂತ ಸೀನಿಯರ್ ಡಿ ಕೆ ಶಿವಕುಮಾರ್ ಅದು ಚನ್ನಪಟ್ಟಣಕ್ಕೆ